ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸರೋಜಾ ಸ್ನೇಹಿತರೆ ನಿಮ್ಮ ತಲೆ ಕೂದಲು ತುಂಬಾ ತೆಳುವಾಗಿದೆಯಾ ಏನು ಮಾಡಿದ್ರು ಸಹ ಕೂಡ ದಟ್ಟವಾಗಿ ಬೆಳೀತಿಲ್ವಾ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಕಾಡ್ತಿದೆಯಾ ನಿಮ್ಮನ್ನು ಅಥವಾ ತುಂಬ ಹೇರ್ ಫಾಲ್ ಆಗ್ತಿದೆಯಾ ಹೀಗೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಹಲವಾರು ರೀತಿಯಾದಂತಹ ಸಮಸ್ಯೆಗಳಿಗೆ ನಾನು ಈ ದಿನ ನಿಮಗೆ ಒಂದೊಳ್ಳೆ ರಾಮಬಾಣದಂತೆ ಕೆಲಸ ಮಾಡುವಂತಹ ಒಂದು ಸಿಂಪಲ್ ಆಗಿರುವಂತಹ ಏರ್ ಮಾಸ್ಕ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ಒಂದು ಹೇರ್ ಮಾಸ್ಕ್ನ ನೀವು ವಾರದಲ್ಲಿ ಒಮ್ಮೆ ನೀವು ಈ ಒಂದು ಏರ್ ಮಾಸ್ಕ್ನ ಅಪ್ಲೈ ಮಾಡಿದ್ರೆ ಸಾಕಾಗತ್ತೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಹಲವಾರು ರೀತಿಯಾದಂಥ ಸಮಸ್ಯೆಯನ್ನು ಹೋಗಲಾಡಿಸಿ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ದಟ್ಟವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ಈ ಒಂದು ಮನೆ ಮದ್ದು ಅಥವಾ ಈ ಒಂದು ಹೇರ್ ಮಾಸ್ಕ್ ಅನ್ನೋದು ನಂಬರ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೇರ್ ಮಾಸ್ಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲಿ ಅಂತ ತಿಳಿಸ್ತಾ ಬರ್ತೀನಿ ಸೊ ನೋಡ್ಬೋದು ನಾನು ಇಲ್ಲಿ ಮೊದಲನೇದಾಗಿ ಒಂದು ಕ್ಲೀನ್ ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲಾ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಇದು ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲೂ ಸಹ ಕೂಡ ನಿಮಗೆ ಸುಲಭವಾಗಿ ಸಿಗುತ್ತೆ ಇಲ್ಲ ಅನ್ನೋದಾದರೆ ಬೆಟ್ಟದ ನೆಲ್ಲಿಕಾಯಿಯನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ನಂತರ ಅದನ್ನು ಬಿಸಿಲಿನಲ್ಲಿ ಎರಡು ದಿನಗಳ ಕಾಲ ಚೆನ್ನಾಗಿ ಒಣಗಿಸಿ ನಂತರ ಅದನ್ನು ಸಹ ಕೂಡ ನೀವು ಪೌಡರ್ ಮಾಡಿ ಬಳಸ್ಬೋದು ಅದು ಇನ್ನೂ ತುಂಬಾ ಪ್ಯೂರ್ ಆಗಿರುವಂತಹದ್ದು ನಂತರ ತುಂಬಾನೇ ಒಳ್ಳೆಯ ಒಂದು ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಅನ್ನೋದು ನಿಮಗೆ ದೊರಕುತ್ತೆ ನಾನು ಇಲ್ಲಿ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುವಂತಹ ಒಂದು ಆಮ್ಲ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಅಂದರೆ ಆಮ್ಲ ಪೌಡರ್ನ ನಾನು ಒಂದು ಕ್ಲೀನಾಗಿರುವಂಥ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ಅಂದರೆ ಲೋಳೆ ಸರ ನಿಮಗೆ ಏನಾದರೂ ನ್ಯಾಚುರಲ್ಲಾಗಿ ಸಿಗುವಂತಹ ಸರ ಅಂದರೆ ಕತ್ತಾಳಿ ಅಂತ ಸಹ ಕೂಡ ಕರೀತಾರೆ ಅಥವಾ ಹಲೋವೆರಾ ಜೆಲ್ ಅಂದರೆ ನ್ಯಾಚುರಲ್ ಆಗಿ ಸಿಗುವಂಥ ಹಲೋವೆರಾ ಜೆಲ್ನ ಸಹ ಕೂಡ ನೀವು ಆರಾಮಾಗಿ ಬಳಸ್ಬೋದು ನಂತರ ಇದಕ್ಕೆ ನಾನು ರೋಸ್ ವಾಟರ್ನ ಬಳಸ್ತಾ ಇದ್ದೀನಿ ಇದನ್ನು ನಾವು ಒಂದೊಳ್ಳೆ ಹೇರ್ ಮಾಸ್ಕ್ನ ರೀತಿ ರೆಡಿ ಮಾಡ್ಕೊಳ್ಬೇಕಲ್ವಾ ಸೊ ಹೇರ್ ಮಾಸ್ಕ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಮಿಶ್ರಣ ಅನ್ನೋದು ನಮಗೆ ರೆಡಿ ಆಗಬೇಕಾಗತ್ತೆ ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ನ ಹಾಕ್ಕೊಳ್ತಿದ್ದೀನಿ ರೋಸ್ ವಾಟರ್ನ ಬದಲಾಗಿ ಬೇಕಿದ್ದಲ್ಲಿ ನೀವು ಎರಡು ಸ್ಪೂನ್ ಅಥವಾ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಸಹ ಕೂಡ ಏರ್ ಮಾಸ್ಕ್ಗೆ ನೀವು ಆರಾಮಾಗಿ ಬಳಸ್ಬೋದು ಇಲ್ಲ ಅನ್ನೋದಾದರೆ ರೋಸ್ ವಾಟರ್ ಸಹ ಕೂಡ ಇಲ್ಲ ಅಥವಾ ನಿಮಗೆ ಮೊಸರು ಇಷ್ಟ ಇಲ್ಲ ಅನ್ನೋದಾದರೆ ನಿಮಗೆ ನೀವು ಆಗಿ ಕುಡಿಯುವಂತಹ ನೀರನ್ನು ಸಹ ಕೂಡ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ನಂತರ ಇದಕ್ಕೆ ನಾನು ವಿಟಮಿನ್ ಇ ಆಯಿಲ್ನ ಹಾಕ್ಕೊಂಡಿದ್ದೀನಿ ನಿಮಗೆ ವಿಟಮಿನ್ ಇ ಕ್ಯಾಪ್ಸಲ್ ಸಹ ಕೂಡ ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲಿ ಸುಲಭವಾಗಿ ಸಿಗುತ್ತೆ ಇಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಬೋದು ನನ್ನಲ್ಲಿ ವಿಟಮಿನ್ ಇ ಆಯಿಲ್ ಒಂದು ಬಾಟಲ್ ಇದೆ ಆರ್ಗ್ಯಾನಿಕ್ ನೇತ್ರ ಅವರದ್ದು ಸೊ ಅದರಲ್ಲಿ ನಾನು ಒಂದು ಫ್ಯೂ ಡ್ರಾಪ್ಸ್ ಆಗೋಷ್ಟು ಆರ್ಗ್ಯಾನಿಕ್ ನೇತ್ರ ಅವರ ವಿಟಮಿನ್ ಇ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅನ್ನೋದಾದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಕೊಳ್ಳಿ ನಂತರ ನೋಡ್ಬೋದು ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ಲಿಕ್ವಿಡ್ ಆಗಿತ್ತು ಸೊ ಆ ಕಾರಣಕ್ಕಾಗಿ ನಾನು ಇನ್ನೂ ಸ್ವಲ್ಪ ತಿಕ್ಕಾಗಬೇಕು ಅಲ್ವಾ ಹೇರ್ ಮಾಸ್ಗೆಲ್ಲ ಸಹ ಕೂಡ ಸ್ವಲ್ಪ ಗಟ್ಟಿಯಾಗಿರಬೇಕು ಸೊ ಆ ಕಾರಣಕ್ಕಾಗಿ ಇನ್ನೂ ಸ್ವಲ್ಪ ಆಮ್ಲ ಪೌಡರ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಈ ಒಂದು ಮಿಶ್ರಣ ಅನ್ನೋದು ಸಂಪೂರ್ಣವಾಗಿ ರೆಡಿಯಾಗಿದೆ ಇದರ ಇದಕ್ಕೆ ಅಂದರೆ ಈ ಒಂದು ಹೇರ್ ಮಾಸ್ಕ್ಗೆ ನಮಗೆ ಕಂಪಲ್ಸರಿ ಆಮ್ಲ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಪುಡಿ ಬೇಕಾಗುತ್ತೆ ನಿಮಗೆ ಸುಲಭವಾಗಿ ಆನ್ಲೈನಲ್ಲಿ ಮತ್ತು ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಖಂಡಿತವಾಗ್ಲೂ ಬಳಸಿ ಯಾಕೆ ಅನ್ನೋದಾದರೆ ಆಮ್ಲ ಪೌಡರ್ ಅಂದರೆ ಬೆಟ್ಟದ ಅದನ್ನು ಇಲ್ಲಿ ಪುಡಿ ನಿಮ್ಮ ತಲೆ ಕೂದಲಿನ ಎಲ್ಲ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ ಅದರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿ ದಟ್ಟವಾಗಿ ನೀಳವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಂತರ ನಾವು ಇಲ್ಲಿ ಅಲೋವೆರಾ ಜೆಲ್ನ ಸಹ ಕೂಡ ಬಳಸಿದ್ದೀವಿ ಅಲೋವೆರಾ ಜೆಲ್ ಸಹ ಕೂಡ ಅಷ್ಟೇ ನಮ್ಮ ಸ್ಕಿನ್ಗಾಗಿರ್ಬೋದು ನಮ್ಮ ತಲೆ ಕೂದಲಿಗಾಗಿರ್ಬೋದು ತುಂಬಾ ಒಳ್ಳೆಯದು ನಂತರ ರೋಸ್ ವಾಟರ್ ಸಹ ಕೂಡ ಅಷ್ಟೇ ನಿಮ್ಮ ತಲೆ ಕೂದಲನ್ನು ನರಿಶ್ ಮಾಡಿ ತುಂಬ ಸಾಫ್ಟ್ ಆ್ಯಂಡ್ ಆಗಿರುತ್ತೆ ನಂತರ ನಿಮ್ಮ ತಲೆ ಕೂದಲಿಗೆ ಒಂದೊಳ್ಳೆ ಶೈನಿಂಗ್ ಸಹ ಕೂಡ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ವಿಟಮಿನ್ ಇ ಐ ಸಹ ಕೂಡ ಅಷ್ಟೇ ನಮ್ಮ ತಲೆ ಕೂದಲಿನ ಎಲ್ಲ ಸಮಸ್ಯೆಯನ್ನು ಹೋಗಲಾಡಿಸಿ ನಿಮ್ಮ ತಲೆ ಕೂದಲನ್ನು ಆಗಿರುತ್ತೆ ನಂತರ ಸ್ಮೂತಾಗಿ ನಂತರ ಶೈನಿಂಗ್ ಆಗಿಡೋದಕ್ಕೂ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಈ ಒಂದು ಹೇರ್ ಮಾಸ್ಕ್ ಅನ್ನೋದು ಸಂಪೂರ್ಣವಾಗಿ ರೆಡಿಯಾಗಿದೆ ಇದನ್ನು ಯಾವ ರೀತಿ ಅಪ್ಪ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದಾದರೆ ನೀವು ಭಾನುವಾರ ಅಥವಾ ವಾರದಲ್ಲಿ ಒಮ್ಮೆ ನಿಮ್ಮ ತಲೆ ಕೂದಲಿಗೆ ಮತ್ತು ತಲೆ ಬುಡಕ್ಕೆಲ್ಲ ಸಹ ಕೂಡ ಈ ಒಂದು ಹೇರ್ ಮಾಸ್ಕ್ನ ಅಪ್ಲೈ ಮಾಡಿ ಒಂದು ಆಟ್ ಹಾಕಿ ಬಿಟ್ಬಿಡಿ ನಂತರ ಎರಡು ಗಂಟೆ ಆದ ನಂತರ ನೀವು ಒಂದೊಳ್ಳೆ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ವಾರದಲ್ಲಿ ಒಮ್ಮೆ ಮಾಡಿ ಸಾಕಾಗುತ್ತೆ ಇದರ ರಿಸಲ್ಟ್ ಅನ್ನೋದು ನಿಮಗೆ ಹಾದಿನಾನೇ ಗೊತ್ತಾಗುತ್ತೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ ಸೊಂಪಾಗಿ ನೀಳವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಮಾಸ್ಕ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು